ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್. ಬೇನಾಮಿ ಆಸ್ತಿ ಆರೋಪದಲ್ಲಿ ದಾಖಲಾಗಿದ್ದ 4 ಕೇಸ್ಗಳು ರದ್ದು. ಸುಪ್ರೀಂ ಕೋರ್ಟ್ ತೀರ್ಪು ಆಧರಿಸಿ ಕೆಳ ನ್ಯಾಯಾಲಯದಿಂದ ಆದೇಶ. ವರುಣಾದತ್ತ ನೆಟ್ಟಿದೆಯ ಸದ್ರಾಮಯ್ಯ ಚಿತ್ತ. ವಿಶ್ರಾಂತಿ ಬಳಿಕ ಕ್ಷೇತ್ರ ಪ್ರವಾಸ ಹೊರಟಿದ್ದಾರೆ ವಿಪಕ್ಷ ನಾಯಕ. 2023 ರ ಚುನಾವಣೆಗೆ ವರುಣಾ ಕ್ಷೇತ್ರವೇ ಫೈನಲ್ ಆಗುತ್ತ. ಬೆಂಗಳೂರಲ್ಲಿ ಕಾರ್ ಅಡ್ಡಗಟ್ಟಿ ರೌಡಿ ಶೀಟರ್ ರಾಬರಿ. ಅಪ್ಪ ಮಗನನ್ನ ದರೋಡೆ ಮಾಡಿದವನು 20 ನಿಮಿಷದಲ್ಲೇ ಅಂದರ್ ಪೊಲೀಸರಿಗೆ ಸುಳಿವು ಕೊಟ್ಟಿದ್ದು ಸಿಸಿಟಿವಿ. ಸಾರಿಗೆ ಇಲಾಖೆಯಿಂದ ಸಾರ್ವಜನಿಕರಿಗೆ ಗುಡ್ ನ್ಯೂಸ್. ಬೌನ್ಸ್ ಇ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್. ಬೌನ್ಸ್ ಕಂಪನಿ ಜೊತೆ ಪ್ರಯಾಣಿಕರಿಗೂ ಕಂಡೀಷನ್ ಅಪ್ಲೈ. ದೆಹಲಿಯಲ್ಲಿ ಆಮ್ ಆದ್ಮಿಯ ಭರ್ಜರಿ ಬೇಟೆ. ಪಾಲಿಕೆಯ 134 ಕ್ಷೇತ್ರಗಳಲ್ಲಿ ಪಾರುಪತ್ಯ. 2ನೇ ಸ್ಥಾನಕ್ಕೆ ಕುಸಿದ ಬಿಜೆಪಿ. ಆಪ್ತೆಕ್ಕೆ ಹೋದ ಸ್ಥಳೀಯ ಆಡಳಿತದ ಚುಕ್ಕಾಣಿ.